ನೋಡಿ, ದೇವಸ್ಥಾನದ ಪರಿಚಯ ಮಾಡಿಕೊಡ್ತೀನಿ. ಪ್ರಾಕಾರದಲ್ಲಿ ಆನೆ ನಮಸ್ಕಾರ ಮಾಡೋ ರೀತಿ ಶೈಲಿಯಲ್ಲಿ ಆನೆ ಇದೆ. ಏನಕ್ಕೆ ಅಂದರೆ, ದೇವಸ್ಥಾನಕ್ಕೆ ಬಂದರೆ ಈ ಭಾಗದಲ್ಲಿ ಬಗ್ಗೆ ನಮಸ್ಕಾರ ಮಾಡಿ ಅಂತ. ದೇವಸ್ಥಾನದಲ್ಲಿ ದೇವರೇ ನೇರವಾಗಿ ನಮಸ್ಕಾರ ಮಾಡಿದರೆ ಅಲ್ಲಿ ಗರುಡಗಂಬ ಇರುತ್ತೆ, ಅದರಲ್ಲೂ ಸಹ ದೇವರ ಮೂರ್ತಿಗಳಿರುತ್ತೆ, ಕಾಲು ತೋರಿಸ್ದಂಗಾಗುತ್ತೆ ಅಂತ. ದೇವರ ಬಲಭಾಗ ನಮ್ಮ ಎಡಭಾಗದಲ್ಲಿ ನಮಸ್ಕಾರ ಮಾಡಿ ಅಂತ ಆನೆಯನ್ನು ಕೆತ್ತಿ ಆ ರೀತಿ ಶೈಲಿಯಲ್ಲಿ ತೋರಿಸಿದ್ದಾರೆ. ಆನೆ ಚಿಕ್ಕದಿರೋ ಕಾರಣ ಈ ಕೆತ್ತನೆಯಲ್ಲಿ ಗೊತ್ತಾಗಲ್ಲ ಅಂತ ಮೀನನ್ನು ಆ ರೀತಿಗೆ ಡೈರೆಕ್ಷನ್ ತೋರಿಸಿದ್ದಾರೆ. ಅದಾದ ನಂತರ ಯಾವ ರೀತಿ ಪ್ರದಕ್ಷಿಣೆ ಹೋಗಬೇಕು ಅನ್ನೋದಕ್ಕೆ ಆನೆ ನಡ್ಕೊಂಡು ಹೋಗಿದ್ದೆ ಒಂದು ಸಿಂಬಲ್ ಇದೆ. ಅಂದರೆ ಆನೆ ನಡೆದಿದ್ದೇ ದಾರಿ ಅಂತಾರೆ. ಪ್ರದಕ್ಷಿಣೆ ಹೋಗ್ಬೋದು, ಆ ಆನೆ ಇದೆ. ಈ ಲಾಂಛನ ಬಂದು ಶಾರ್ದೂಲ ಅಂತ ಕರೀತಾರೆ, ವಿಜಯನಗರದ ಲಾಂಛನ ಇದು. ಆನೆ ಪ್ರದಕ್ಷಿಣೆ ಹೋದ್ಮೇಲೆ ಈ ರೀತಿ ಪ್ರಾಕಾರದಲ್ಲಿ ಪ್ರದಕ್ಷಿಣೆ ಹೋಗಿ ಅಂತ ಇದೆ. ಅದೇ ರೀತಿ ನಾವು ಪ್ರಾಕಾರದಲ್ಲಿ ಪ್ರದಕ್ಷಿಣೆ ಬರುವಾಗ ಹಳೆ ತಮಿಳಿನಲ್ಲಿ ಶಾಸನಗಳಿದೆ ಇಲ್ಲಿ, ದೇವಾಲಯದ್ದು. ಇದರ ಸಂರಕ್ಷಣೆ ಪುರಾತತ್ವ ಇಲಾಖೆ ಮೈಸೂರವರು ಮಾಡ್ತಿದ್ದಾರೆ. ಅದೇ ರೀತಿ ಪ್ರಾಕಾರದಲ್ಲಿ ಸುತ್ತು ಬಂದರೆ ಅಲ್ಲಿ ಒಂದು ಮೀನಿದೆ. ಆ ಮೀನು ನಮಗೆ ಎಡಗಡೆ ತೋರಿಸ್ತಾ ಇದೆ. ಅದೇನಕ್ಕೆ ತೋರಿಸ್ತಿದೆ ಆ ಥರ ಅಂದರೆ, ನೀರು ಯಾವ ದಿಕ್ಕಿಗೆ ಹರಿತಿದೆ ಆ ದಿಕ್ಕಲ್ಲಿ ತೋರಿಸ್ತಿದೆ. ನೋಡಿ, ಬರೀ ಮೀನಿದ್ರೆ ಆರೋ ಮಾರ್ಕ್ ಸಿಂಬಲ್ ಅಂತ ನೋಡ್ಕೋಬೋದಿತ್ತು ನಾವು. ಆದರೆ ಆ ಕಲ್ಲಲ್ಲಿ ಬಿಟ್ಟರು ಬೇರೆ ಕಲ್ಲಲ್ಲಿ ಬೇರೆ ಥರ ಕೆತ್ತನೆ ಇದೆ. ಆ ಕಲ್ಲಲ್ಲಿ ಮೀನಿನ ಸುತ್ತ ನೀರಿನ ಆಕಾರವೇ ಇದೆ. ಏನಕ್ಕೆ ಅಂದರೆ, ಮೀನು ಆ ಕಡೆಗೆ ಇದೆ, ನೀರು ಆ ಕಡೆಗೆ ಹೋಗ್ತಿದೆ ಅಂತ ತಿಳಿಲಿ ಎಲ್ಲರೂ. ಯಾವ ರೀತಿ ನದಿ ಹರಿತಿದೆ, ನೀರಿಲ್ಲ ಅಂದ್ರೂ ಯಾವ ಕಡೆಗೆ ನೀರು ಹೋಗುತ್ತೆ ಅಂತ ಜನರಿಗೆ ತಿಳಿಲಿ ಅಂತ ಆ ಕಾಲದಲ್ಲೇ ಇದನ್ನು ಕೆತ್ತಿದ್ದಾರೆ. ಅದಾದ ನಂತರ ಈ ಕಡೆ ಒಂದು ಮೀನಿದೆ. ಯಾವ ಕಡೆಗೆ ಡೈರೆಕ್ಷನ್ ಇದೆ ಅಂದರೆ, ಇಲ್ಲೂ ನೋಡಿ ಆ ಕಡೆ ಮೀನು, ಆನೆನ ನೋಡಿ ನಮಸ್ಕಾರ ಮಾಡ್ಕೊಂಡು ಬನ್ನಿ ಅಂತ ಇತ್ತು. ಆದರೆ ಇಲ್ಲಿ ನೀರು ಯಾವ ಕಡೆಗೆ ಹರಿತಿದೆ ಅದೇ ಕಡೆಗಿದೆ. ಅದಾದ ನಂತರ ದೇವಸ್ಥಾನದ ಪ್ರಾಕಾರದಲ್ಲಿ ಆದಿಶೇಷ ಸ್ವಾಮಿ ಇದ್ದಾರೆ. ತುಂಬ ದೇವಸ್ಥಾನ ಯಾವಾಗ ಪ್ರತಿಷ್ಠಾಪನೆ ಮಾಡಿದ್ರು ಆ ಕಾಲದಿಂದನೂ ಈ ಆದಿಶೇಷ ಇದೆ. ನೀವು ತಿಳ್ಕೊಬೋದು, ಇವಾಗ ಬಂದು ನೀವು ತಿಳ್ಕೊತೀನಿ ಅಂದರೆ, ರಾಮನ ತಮ್ಮ ಲಕ್ಷ್ಮಣ, ಲಕ್ಷ್ಮಣ ಬಂದು ಶೇಷ ಸ್ವರೂಪ ಆದಿಶೇಷ, ನಂತರ ರಾಮಾನುಜಾಚಾರ್ಯರು. ರಾಮ ಒಬ್ಬರೇ ಇರೋದರಿಂದ ಬಲಭಾಗದಲ್ಲಿ ಸೀತೆ ಇದ್ದಾರೆ, ಎಡಭಾಗದಲ್ಲಿ ಲಕ್ಷ್ಮಣ ಸ್ವಾಮಿಯು ಆದಿಶೇಷ ಸ್ವರೂಪವಾಗಿ ಇಲ್ಲಿ ನೆಲೆಸಿದ್ದಾರೆ. ಅದಾದ ನಂತರ ಇಲ್ಲಿ ತುಳಸಿ ಕಟ್ಟೆ ಇದೆ. ಇದನ್ನು ಎಲ್ಲರೂ ಬೃಂದಾವನ, ಬೃಂದಾವನ ಅಂದರೆ ಈಗಿನ ಕಾಲದ ಯತಿಶ್ರೇಷ್ಠರ ಸಮಾಧಿ ಅಲ್ಲ ಇದು, ದೇವರಿಗೋಸ್ಕರ ತುಳಸಿ ಗಿಡ ಬೆಳೆಸೋದಕ್ಕೋಸ್ಕರ ಒಂದು ಬೃಂದಾವನ ಅಂತ ಕಟ್ಸಿರೋದಿದು. ಅದಾದ ನಂತರ ಪ್ರಾಕಾರದಲ್ಲೇ ಶಾಸನಗಳು, ಲಿಪಿಗಳಿದೆ. ಯಾವ ಯಾವ ಕಾಲದ್ದು, ಯಾವ ಯಾವ ಇಸ್ವಿದು ಅಂತ ತಿಳ್ಕೋಬೋದು. ಇದು ಬಂದು ಪಲ್ಲವ ಡೈನೆಸ್ಟಿದು ಅಂತ ಹೇಳ್ತಾರೆ ಈ ಶಿಲೆಯನ್ನು. ಈ ಕಲ್ಲು ಬಂದು ಹಳೆಗನ್ನಡದಲ್ಲಿ ಕೆತ್ತಿದ್ದಾರೆ. ಮೇಲ್ಗಡೆ ನೀವು ನೋಡ್ಬೋದು ಸೂರ್ಯ ಚಂದ್ರ ಇದೆ. ಅಂದರೆ ಯಾರಾದರೂ ದೇವಸ್ಥಾನಕ್ಕೆ ಜಮೀನು ಇನ್ನೊಂದೇನಾದ್ರೂ ದಾನವಾಗಿ ಕೊಟ್ಟಿದ್ದರೆ ಅವರ ಮುಂದಿನ ಪೀಳಿಗೆಯವರು ನಮಗೆ ವಾಪಸ್ ಕೊಡಿ ಅಂತ ಕೇಳ್ತಾರೆ ಅಂತ ಕಲ್ಲಲ್ಲಿ ಕೆತ್ತಿಸುವಾಗ ಮೇಲ್ಭಾಗದಲ್ಲಿ ಸೂರ್ಯಚಂದ್ರನ ಕೆತ್ತಿಸಿರ್ತಾರೆ. ಏನಕ್ಕೆ ಅಂದರೆ, ಸೂರ್ಯಚಂದ್ರ ಇರೋವರೆಗೂ ಅವ್ರು ಕೊಟ್ಟಂಥ ಮಾತು ಉಳ್ಕೋಬೇಕು, ಕಂಟಿನ್ಯೂ ಆಗಬೇಕು, ಯಾರೂ ಹಿಂದಿರುಗಿಸಿ ಕೇಳಬಾರ್ದು ಅಂತ ಸೂರ್ಯಚಂದ್ರನ ಕೆತ್ತಿಸಿ ಅದಾದ ನಂತರ ಅವ್ರು ಏನು ಕೊಟ್ಟಿದ್ರು ಅದನ್ನು ಕೆತ್ತಿಸಿ ಅಲ್ಲಿಡ್ತಾರೆ. ಇದೂ ಬಂದು ಭಿನ್ನ ಆಗಿರೋ ದೇವರು, ಪೂಜಿಸಲ್ಪಟ್ಟಿತ್ತಿದು. ಎಲ್ಲಿ ಪೂಜಿಸಿತ್ತು, ಯಾರು ಪೂಜೆ ಮಾಡಿದ್ರು ಗೊತ್ತಿಲ್ಲ. ಆದರೆ ಇದು ಭಿನ್ನ ಆಗಿರೋ ಕಾರಣ ದೇವಸ್ಥಾನದ ಪ್ರಾಕಾರದಲ್ಲಿ ಇದೆ. ಇದೆಲ್ಲ ಏನಂದರೆ, ಇಲ್ಲಿ ಕಣ್ವ ನದಿ ಹರಿಯೋದ್ರಿಂದ ಅಲ್ಲಿ ಮರಳು ತೆಗೆಯುವಾಗ ಅಚಾನಕ್ಕಾಗಿ ಸಿಕ್ಕಂಥ ವಿಗ್ರಹಗಳನ್ನ ಸಂರಕ್ಷಣೆಗೋಸ್ಕರ ಇಲ್ಲಿ ತಂದಿರೋದು. ನಮ್ಮ ರಾಮದೇವರದು ಬ್ರಹ್ಮೋತ್ಸವ ನಡೆಯುವಾಗ ತುಂಬ ದೊಡ್ಡ ತೇರಿತ್ತು ಮೊದಲು. ನಾನು ನೋಡಿಲ್ಲ, ನಮ್ಮ ತಂದೆ ತಾತ ಅವ್ರಿಗಿಂತ ಹಿಂದೆ ನೋಡಿರೋರಿದ್ದರು. ಆ ತೇರನ್ನ ಹಚ್ಚೋಕ್ಕೆ
ಒಂದು ಚಿಕ್ಕ ದೇವಸ್ಥಾನ ಮಾಡಿರ್ತಾರೆ ದೇವಸ್ಥಾನ ಪಕ್ಕದಲ್ಲಿ. ಆ ದೇವಸ್ಥಾನ ಸುಮ್ಮನೆ ಕಟ್ಸೋ ಬದಲು ಅಲ್ಲಿ ಒಂದು ವಿಗ್ರಹ ಇರುತ್ತೆ, ಆ ಕೆಳಗಡೆ ದಿನ ಪೂಜೆ ನಡೆಯುತ್ತೆ. ತೇರನ್ನ ಅಲ್ಲಿ ನಿಲ್ಲಿಸ್ಬಿಟ್ಟು ಏನು ಮಾಡ್ತಾರೆ ಅಂದರೆ ವಿಗ್ರಹನ ಹಚ್ಚಿ ಅಲ್ಲಿಂದ ತೇರಿಗೆ ಬಿಜು ಮಾಡಿಸಿ ಊರು ಸುತ್ತ ತೇರು ಬರುತ್ತೆ. ಇಲ್ಲಿ ಸ್ಕೂಲ್ ಒಳಗಡೆ ಒಂದು ಚಿಕ್ಕ ದೇವಸ್ಥಾನ ಇದೆ, ಅದರ ಮುಂದೆ ಕ್ಲೀನ್ ಮಾಡಿದಾಗ ಇದು ಸಿಕ್ಕಂಥ ವಿಗ್ರಹ ನೀವು ನೋಡ್ಬೋದು. ಆ ವಿಗ್ರಹ ಶೈಲಿನೂ ಕೆತ್ತನೆ ಈ ವಿಗ್ರಹ ಕೆತ್ತನೆ ಒಂದೇ ಥರ ಇದೆ, ತುಂಬ ಹಳೆಯ ವಿಗ್ರಹ ಕೆತ್ತನೆ ಅದು. ಅದಾದ್ಮೇಲಿಂದ ಈ ವಿಗ್ರಹ ಕೆತ್ತನೆ ಮುಂದೆ ದೀಪಸ್ತಂಭ ಇದೆ, ಎರಡು ವಿಗ್ರಹಗಳನ್ನ ಕೆತ್ತಾರೆ. ಏನಕ್ಕೆ ಅಂದರೆ ಕೆಲಸ ಮಾಡೋರಾಗಲಿ ಇನ್ನೊಬ್ಬರಾಗಲಿ ದೇವರಿಗೆ ದಿನ ಪೂಜೆ ಮಾಡಿ ದೇವರೇ ಒಳ್ಳೇದು ಮಾಡಪ್ಪ ಕೆಲಸ ಚೆನ್ನಾಗಿ ನಡೀಲಿ ಅಂತ ಮಾಡಿ ಅಲ್ಲಿಗೆ ಕೈ ಮುಗಿದು ಕೆಲಸ ಪ್ರಾರಂಭ ಮಾಡ್ತಾರೆ. ಆ ರೀತಿ ಈ ದೇವಸ್ಥಾನದಲ್ಲಿ ಒಂದು ಆಂಜನೇಯ ಒಂದು ಗಣೇಶನ್ನ ಪ್ರತಿಷ್ಠಾಪಿಸಿದ್ದಾರೆ ಅಂದರೆ ಕೆತ್ತಿದ್ದಾರೆ, ಅದಕ್ಕೂ ಸಹ ಇಲ್ಲಿ ದಿನ ಪೂಜೆ ಆಗುತ್ತೆ. ಅದು ದೇವಸ್ಥಾನದ ಮುಂಭಾಗದಲ್ಲಿರುತ್ತೆ. ಅದಾದ ನಂತರ ದೇವಸ್ಥಾನದ ಹೊರಪ್ರಾಕಾರದಲ್ಲಿ ಆಂಜನೇಯ ಇದೆ, ಅಲ್ಲೂ ಸಹ ಆನೆ ಯಾವ ರೀತಿ ದೇವಸ್ಥಾನದ ಒಳಗಡೆಗೆ ಬರಬೇಕು ಹಿಂಗೆ ಬಂದು ಹಿಂಗೆ ಹೋಗಬೇಕು ಎಲ್ಲ ಸಿಂಬಾಲಿಕ್ ಆಗಿದೆ. ಮತ್ತು ಸ್ವಲ್ಪ ಒಂದು 20 ವರ್ಷದಿಂದ ಒಂದು ವೀರಗಲ್ಲು ಸಿಕ್ಕಿತ್ತು, ಅದನ್ನು ಸಹ ಇಲ್ಲೇ ತಂದು ಹುಡುಗರು ಸಂರಕ್ಷಣೆ ಮಾಡಿದ್ದಾರೆ, ಈ ಊರಿನವರು ಸಂರಕ್ಷಣೆ ಮಾಡಿದ್ದಾರೆ. ಇದು ಸಹ ನದಿಯಲ್ಲಿ ಸಿಕ್ಕಂಥ ವಿಗ್ರಹ. ಅಲ್ಲಿ ಗಣೇಶ ಇದೆ, ಆಂಜನೇಯ ಇದೆ, ಇಲ್ಲಿ ಒಂದು ಆಂಜನೇಯ ಗಣೇಶ ಇದೆ. ನಾನು ಹಿಂದೆ ಹೇಳ್ದಂಗೆ ದೀಪಸ್ತಂಭದಲ್ಲಿ ಆಂಜನೇಯನ ಕೆತ್ತನೆ ಇದೆ ಅಂತ ಹೇಳಿದೆ. ನೋಡಿ, ಇಲ್ಲಿ ಒಂದು ಆಂಜನೇಯ ಇದೆ, ಒಂದು ಕಡೆ ಬೃಂದಾವನ ಇದೆ, ಇನ್ನೊಂದು ಕಡೆ ಈ ಕಡೆ ಆಂಜನೇಯನಿಗೆ ಶಂಖಚಕ್ರದಿಂದ ಸೇರಿಸಿ ಕೆತ್ತಿದ್ದಾರೆ. ಈ ಊರಲ್ಲಿ ದೊಡ್ಡ ಹಬ್ಬ ಮಾಡ್ತಾರೆ, ಶೂಲದ ಹಬ್ಬ ಅಂತ. ಆ ಶೂಲದ ಹಬ್ಬ ಮಾಡಿದಾಗ ಈ ದೇವಸ್ಥಾನದ ಮುಂಭಾಗದಲ್ಲಿ ಎಲ್ಲ ಕೋಮಿನವರು ಸೇರಿ ಈ ಹಬ್ಬನ ಆಚರಣೆ ಮಾಡ್ತಾರೆ. ಈ ಊರವರು ತುಂಬ ವಿಜೃಂಭಣೆಯಿಂದಾಗಿ ನಡೆಯುತ್ತೆ. ಅಡಿಕೆ ಮರದನ್ನು ಕಟ್ಟಿ ಅದರಲ್ಲಿ ಆ ಪಂಗಡದವ್ರಿಗೆ ಒಂದೊಂದು ಅಡಿಕೆ ಮರನ ನೆಟ್ಟು ಅದರ ಮೇಲೆ ಆ ಪಂಗಡದವರು ಮೇಲೆ ನಿಂತು ಯಾವತ್ತೂ ಅಡಿಕೆ ಮರ ಆಡಿದ್ರೆ ಮುರಿದೋಗುತ್ತೆ. ಆದರೆ ಇದರಲ್ಲಿ ಅಡಿಕೆ ಮರ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಬರ್ತಾರೆ, ಅದು ಒಂದು ಚೂರು ಮುರಿಯಲ್ಲ. ಅದು ತುಂಬ ಇತಿಹಾಸ ಇದೆ. ನಮ್ಮ ಹಿರೀಕರು ಹೇಳಿದರು, ಈಗ ದಾಖಲೆಗಳು ಸಿಗಲ್ಲ, ಹಿರೀಕರು ಹೇಳಿದ್ರಲ್ಲಿ ಏನಂದರೆ ಇಲ್ಲಿ ಶೂಲ ನಡೀತಿದ್ರೆ ಮೈಸೂರು ಅರಮನೆಯಲ್ಲಿ ವೀಕ್ಷಣೆ ಮಾಡ್ಬೋದಿತ್ತಂತೆ ಮಹಾರಾಜರು. ಆ ಇತಿಹಾಸನ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಕೂಡ್ಲೂರಿನ ಲಕ್ಷ್ಮೀ ಕಿಶೋರ್ ಅರಸ್ ಅವರು ತಿಳಿಸ್ಕೊಡ್ತಾರೆ. ಇದಿಷ್ಟು ದೇವಸ್ಥಾನದ ಮಾಹಿತಿ. ನಮಸ್ಕಾರ, ನನ್ನ ಹೆಸರು ಶ್ರೀವತ್ಸ ಅಂತ. ನಮ್ಮ ತಂದೆಯವರು ಕೆ ಅನಂತಾಚಾರ್ ಅಂತ, ಈ ದೇವಸ್ಥಾನದ ಪ್ರಧಾನ ಅರ್ಚಕರು. ಅವರ ತಂದೆ ಎಲ್ಲ ಪೂಜೆ ಮಾಡ್ಕೊಂಡ್ಬಂದಿದ್ದರು. ಈಗ ನಾನು ಈ ಪೂಜಾ ಕೈಂಕರ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ ಪೂಜೆ ಇರುತ್ತೆ. ಪ್ರತಿದಿನ ಪೂಜೆ ಇರುತ್ತೆ. ಭಕ್ತಾದಿಗಳು ಬರ್ತಾರೆ, ಇಷ್ಟಾರ್ಥವನ್ನು ಕೇಳ್ಕೊತಾರೆ ದೇವ್ರ ಹತ್ರ. ಒಳ್ಳೇದಾಗುತ್ತೆ ಖಂಡಿತ ಎಲ್ಲರಿಗೂ. ಅದೇ ರೀತಿ ಅವರು ಬಂದು ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ.